ಡಿಪೆಂಡೆಂಟ್ ಆಬ್ಜೆಕ್ಟ್ಸ್ ಇವುಗಳ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಬೇಕು. ಯಾಕಿಲ್ಲಾಂದ್ರೆ ನಾವು ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲ ಪಾಯಿಂಟ್ ಮಾಡ್ಕೊಳ್ತಾ ಇರ್ತೀವಿ, ಆಮೇಲೆ ಎಸ್ಕೇಪ್ ಅಂತಕ್ಕಂಥ ಒಂದು ಬಟನ್ ಕೂಡ ಯೂಸ್ ಮಾಡೋದನ್ನ ನಾವು ಕಲಿಬೇಕಿದ್ದಾಗ ಜಿಯೋಜಿಬ್ರಾದಲ್ಲಿ. ಇದ್ರೆ ನಾವು ಯಾವುದೇ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವ್ ಎಲ್ಲಿ ಕ್ಲಿಕ್ ಮಾಡಿದ್ರು ಪಾಯಿಂಟ್ಸ್ ಎಲ್ಲ ಬರ್ತಾ ಹೋಗ್ತವೆ. ಕಮಾಂಡಿಂಗ್ಸ್ ಕೊಡೋದನ್ನ ಸ್ವಲ್ಪ ಕಲಿಬೇಕು ಜಿಯೋಜಿಬ್ರಾದಲ್ಲಿ. ನಾವು ರೋಬೋ ಕಂಪಸ್ ಮಾಡಿದ್ರೆ ಈ ಜಿಯೋಜಿಬ್ರಾ ಬಹಳಷ್ಟು ಈಸಿ ಆಗುತ್ತೆ. ಆಮೇಲೆ ಫೈಲ್ ಸೇವ್ ಮಾಡೋದು, ಆಮೇಲೆ ಗ್ರಿಡ್ ಮತ್ತೆ ಆಕ್ಸಿಸ್, ಈಗಾಗಲೇ ಹೇಳಿದ್ನಲ್ಲ ಗ್ರಿಡ್ ಬೇಕಂದ್ರೆ ಗ್ರಿಡ್, ಆಕ್ಸಿಸ್ ಬೇಕಂದ್ರೆ ಆಕ್ಸಿಸ್, ಅಥವಾ ವೈಟ್ ಬೇಕಂದ್ರೆ ವೈಟ್ ನು ಕೂಡ ಮಾಡ್ಕೋಬಹುದು. ಇಲ್ಲಿ ಟರ್ನಿಂಗ್ ಆನ್ ಮತ್ತು ಆಫ್ ಐಕನ್ ಅನ್ನು ಯೂಸ್ ಮಾಡಿಕೊಂಡು, ಅದೇ ರೀತಿಯಲ್ಲಿ ರೆಗ್ಯುಲರ್ ಪಾಲಿಗನ್ ಬೇಕಂದ್ರೆ ಆಲ್ರೆಡಿ ರೆಡಿಮೇಡ್ ಇದೆ ನಮಗೆ. ನಮ್ಗೆ ಎಷ್ಟು ಸೈಡ್ಸ್ ಬೇಕಂತ ನಾವು ಎಂಟರ್ ಮಾಡಿದ್ರೆ ಸಾಕು, ಅದು ಪಾಲಿಗನ್ ರಚನೆ ಆಗುತ್ತೆ. ಇನ್ನು ಶೋ ಆಬ್ಜೆಕ್ಟ್ ಮತ್ತು ಶೋ ಲೇಬಲ್ ಅಂತಿದೆ, ಅದ್ರ ಬಗ್ಗೆನು ಕೂಡ ಸ್ವಲ್ಪ ತಿಳ್ಕೊಳ್ಬೇಕು ಅವು ಎಲ್ಲೆಲ್ಲಿದಾವೆ ಅಂತೇಳಿ ನಿಮ್ಗೆ ಆಮೇಲೆ ನಾನು ತೋರಿಸ್ತೇನೆ. ಫಸ್ಟ್ ನಾವು ಏನೇನು ತಿಳ್ಕೊಬೇಕು ಅನ್ನೋದು ಹೇಳ್ತಾ ಇದ್ದೀನಿ ಅಷ್ಟೇ. ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅಂದಿದೆ, ಬಹಳ ಇಂಪಾರ್ಟೆಂಟ್ ಇದೆ. ನಾವು ಕಲರ್ ಮಾಡ್ಬೇಕಾದ್ರೆ ಅಥವಾ ಅದನ್ನ ನಾವು ಫಿಕ್ಸ್ ಮಾಡ್ಬೇಕಾದ್ರೆ ಈ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಕೆಲವೊಂದಿಷ್ಟು ಫೈಲ್ಸ್ ಓಪನ್ ಆಗ್ತೇವೆ, ರೈಟ್ ಪೇನ್ ಅಲ್ಲಿ ಬೇಸಿಕ್ ಟ್ಯಾಬ್ ಅಂತಿರ್ಬೋದು, ಮಲ್ಟಿಪಲ್ ಆಬ್ಜೆಕ್ಟ್ಸ್ ಅಂತ ಇರ್ಬೋದು, ಅವು ಒಂದೊಂದನ್ನು ಕೂಡ ಯಾವ ರೀತಿ ವರ್ಕ್ ಮಾಡ್ತಾವ ಅನ್ನೋದನ್ನ ಓಪನ್ ಮಾಡಿದಾಗ ಗೊತ್ತಾಗುತ್ತೆ. ಇನ್ನು ಅಂಡೋ ರೀಡೋ ಅಂತ ಒಂದು ಟೂಲ್ಸ್ ಇದಾವೆ, ಇವು ಬಹಳ ಇಂಪಾರ್ಟೆಂಟ್ ಜಿಯೋಜಿಬ್ರಾದಲ್ಲಿ. ನಾವು ಏನೋ ಮಾಡೋಕೋದ ಏನೋ ಒಂದು ಬಂದಿರುತ್ತೆ, ಅದ ಅಂಡೋ ಮತ್ತೆ ರೀಡೋ ಯೂಸ್ ಮಾಡಿಕೊಂಡು ನಾವು ಮತ್ತೆ ಪುನಃ ಇಂಡಿಯನ್ ಸ್ಲೈಡ್ಗೆ ಬರ್ಬೋದು. ಪಾಲಿಗಾನ್ ಟೂಲ್ ಅಂತ ಇನ್ನೊಂದಿದೆ. ಆಮೇಲೆ ಅನಿಮೇಷನ್ಸ್, ನಾವು ಯಾವುದೇ ರೀತಿಯಾದ ಅನಿಮೇಷನ್ಸ್ ನ ಕೊಡ್ಬೋದು ಅಂತೇಳಿ. ಆಮೇಲೆ ಸ್ಲೈಡರ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಾವು ಈ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಮಾಡಿದ್ರೆ ಯಾವುದೇ ಒಂದು ರೇಡಿಯಸ್ ತಗೊಂಡ್ ಮಾಡಿರ್ತೀವಿ, ಯಾವುದೇ ಒಂದು ಲೆಂತ್ ತಗೊಂಡ್ ಮಾಡಿರ್ತೀವಿ, ಇನ್ನೊಂದ್ಸತಿ ಮತ್ತೆ ಒಂದು ಬೇರೆ ಚೇಂಜ್ ಮಾಡಿದಾಗ, ಲೆಂತ್ಗಳನ್ನು ರೇಡಿಯಸ್ ಅನ್ನು ಚೇಂಜ್ ಮಾಡಿದಾಗ ಪುನಃ ಮತ್ತೆ ನಾವು ಸ್ಟಾರ್ಟಿಂಗ್ ಇಂದ ಮಾಡೋದ ಅವಶ್ಯಕತೆ ಇಲ್ಲ. ಈ ಸ್ಲೈಡರ್ ಟೂಲ್ ಯೂಸ್ ಮಾಡಿಕೊಂಡು ಒಂದೇ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಐದಾರು ಅಥವಾ ಹತ್ತಾರು ಎಕ್ಸಾಂಪಲ್ಸ್ ಗಳನ್ನು ಮಕ್ಕಳಿಗೆ ತೋರಿಸ್ಬೋದು. ಈ ಸ್ಲೈಡರ್ ಟೂಲ್ ಯೂಸ್ ಮಾಡಿದಾಗ ಅಲ್ಲಿ ಸರ್ಕಲ್ ಹಾಕ್ಬೇಕಂದ್ರೆ ಸರ್ಕಲ್ ವಿತ್ ಸೆಂಟರ್ ಅಂಡ್ ರೇಡಿಯಸ್ ಟೂಲ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಆಪ್ಷನ್ ತಗೊಂಡಾಗಿದ್ದು ಏನೋ ಸ್ಲೈಡರ್ ಹಾಕ್ಲಿಕ್ಕೆ ಬರುತ್ತೆ. ಇನ್ನೊಂದೆರಡು ಆಪ್ಷನ್ಸ್ ಇದೆ ಸರ್ಕಲ್ಸ್ ಅಲ್ಲಿ, ಅಲ್ಲಿ ಬಂದಾಗ ನೋಡೋಣ. ಪ್ಲೇ ಆಪ್ಷನ್ ಇದೆ ಮತ್ತು ಪಾಸ್ ಆಪ್ಷನ್ ಇದೆ, ಜೂಮ್ ಅಂಡ್ ಪ್ಯಾನ್ ಅಂತ ಹೇಳಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಟೂಲ್ಸ್ ಅನ್ನು ನಾವು ನೋಡ್ಕೋಬೇಕು ಇಲ್ಲಿ ಜಿಯೋಜಿಬ್ರಾದಲ್ಲಿ. ಆಮೇಲೆ 19th ಏನಪ್ಪ ಅಂದ್ರೆ ಲೈನ್ ಥ್ರೂ ಟೂ ಪಾಯಿಂಟ್ಸ್ ಅಂತ ಇದೆ. ಎರಡು ಪಾಯಿಂಟ್ ಅನ್ನು ಗುರುತಿಸಿದ್ರೆ ಆ ಪಾಯಿಂಟ್ ಥ್ರೂ ಲೈನ್ ಹಾಕ್ಲಿಕ್ಕೆ ಇಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಟೂಲ್ ಅಂತ ಇದೆ. ಈ ಪರ್ಪೆಂಡಿಕ್ಯುಲರ್ ಟೂಲ್ ನು ಕೂಡ ಯಾವ ಲೈನ್ ಬೇಕು ಅಲ್ಲಿ ಪರ್ಪೆಂಡಿಕ್ಯುಲರ್ ಹಾಕೋಬಹುದು. ಪ್ಯಾರಲಲ್ ಟೂಲ್ ಅಂತ ಇದೆ, ನಮ್ಗೆ ಬೇಕಾದಂತ ಲೈನ್ ಹೆಸರು ಕೊಟ್ಟಿರ್ತೀವಿ, ಆ ಹೆಸರು ಆ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಯಾರಲ್ ಲೈನ್ ಬಂದ್ಬಿಡುತ್ತೆ. ಇಂಟರ್ಸೆಕ್ಟಿಂಗ್ ಟೂ ಪಾಯಿಂಟ್ಸ್ ಅಂತ ಅಲ್ಲಿ ಕಮಾಂಡಿಂಗ್ ಕೊಡ್ತೀವಿ, ಇಲ್ಲಿ ಕಮಾಂಡಿಂಗ್ಸ್ ಕೊಡೋದು ಅವಶ್ಯಕತೆ ಇಲ್ಲ. ಈ ಇಂಟರ್ಸೆಕ್ಟಿಂಗ್ ಟೂಲ್ ಅನ್ನು ಕ್ಲಿಕ್ ಮಾಡಿ ನಾವು ಎಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ, ಯಾವ ಲೈನ್ ಮೇಲೆ ಬೇಕೋ ಅಲ್ಲಿ ಎರಡು ಪಾಯಿಂಟ್ಸ್ ಕ್ಲಿಕ್ ಮಾಡಿಬಿಟ್ರೆ ಇಂಟರ್ಸೆಕ್ಟ್ ಆಗುತ್ತೆ. ಇನ್ನು ABC ಅನ್ನೋದು ಇನ್ಸರ್ಟ್ ಟೆಕ್ಸ್ಟ್ ಟೂಲ್, ಅದು ಆ ಟೆಕ್ಸ್ಟ್ ಟೂಲ್ ಅನ್ನು ಕೂಡ ನಾವು ಇಲ್ಲಿ ಬಳಕೆ ಮಾಡ್ಕೋಬಹುದು. ಸಮಯ ಕಡಿಮೆ ಇದೆ, ಆಕ್ಚುಲಿ 1 hour ಒಂದೇ ಸಾಫ್ಟ್ವೇರ್ಗೆ ಯೂಸ್ ಮಾಡ್ಕೋಬಹುದು. ಎರಡೆರಡು ಸಾಫ್ಟ್ವೇರ್ ಹೇಳಕ್ಕಾಗಲ್ಲ, ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಹೇಳ್ತೀನಿ. ಈಗ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಜಿಯೋಜಿಬ್ರಾ ಅನ್ನೋದಲ್ಲಿ ಓಪನ್ ಬ್ರೌಸರ್ ಗೂಗಲ್ ಅಥವಾ ಫೈರ್ ಬಾಕ್ಸ್ ಹೋಗ್ಬೇಕು ನಾವು. ಅಲ್ಲಿ jiyojibra.organization ಅಂತ ಬರುತ್ತೆ, ಇದನ್ನ ಟೈಪ್ ಮಾಡಿದ್ರೆ ಈ ತರ ಒಂದು ಪಿಕ್ಚರ್ ಓಪನ್ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಅಂತ ಕೊಟ್ರೆ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಇಲ್ಲಿ ಸಾಫ್ಟ್ವೇರ್ ಡೌನ್ಲೋಡ್ ಇಯರ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಒಂದು ಜಿಯೋಜಿಬ್ರ ಸಾಫ್ಟ್ವೇರ್ ಅಲ್ಲಿ ಈ ರೀತಿ ಟೂಲ್ಸ್ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಟೂಲ್ ಬಾರ್ ಇದೆ, ಫೈಲ್ ಎಡಿಟ್ ಅಂತ ಹೇಳಿ, ಕೆಳಗಡೆ ಇಲ್ಲ ಪಿಕ್ಚರ್ಸ್ ಇದಾವೆ, ಈಗ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ. ಸೊ ಈಗ ಸಮಯ ಇರೋದ್ರಿಂದ ನಾ ಡೈರೆಕ್ಟ್ ಆಗಿ ನಿಮ್ಗೆ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ತೋರಿಸ್ಕೊತೀನಿ. ಓಕೆ, ನಾವೀಗ ನನ್ನ ಜಿಯೋಜಿಬ್ರಾ ಆ್ಯಪ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಅಲ್ಜಿಬ್ರಾ ಅಂತ ಇದೆಯಲ್ಲ ಲೆಫ್ಟ್ ಸೈಡ್ ಅಲ್ಲಿ, ನಾ ಏನೇನು ಕಮಾಂಡ್ಸ್ ಕೊಡ್ತೀನಿ ಅವೆಲ್ಲ ಇಲ್ಲಿ ಬರ್ತಾ ಇದ್ದಾವೆ. ಸಪೋಸ್ ಒಂದು ಪಾಯಿಂಟ್ ತೋರಿಸಿ, ಇಲ್ಲಿ ಮೇಲ್ಗಡೆ ಟೂಲ್ ಇದೆ, ಫೈಲ್ ಎಡಿಟ್ ವ್ಯೂ ಆಪ್ಷನ್ ಟೂಲ್ಸ್ ವಿಂಡೋಸ್. ಸೊ ಇವೆಲ್ಲ ಪರಿಚಯ ಇರ್ತಕ್ಕಂಥದ್ದು. ಈ ಕಡೆ ಸೈನ್ ಇನ್ ಅಂತ ಇದೆ, ನಾವು ಇದಕ್ಕೆ ಸೈನ್ ಇನ್ ಕೂಡ ಹಾಕ್ಬೋದು. ಅದಾದ ನಂತರ ಇಲ್ಲಿ ಒಂದೊಂದು ಆಪ್ಷನ್ಸ್ ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಕೊಡ್ತೇವೆ, ಮೂವ್ ಅಥವಾ ಮೂವರ್ ಒಂದು ಪಾಯಿಂಟ್, ಫ್ರೀ ಹ್ಯಾಂಡ್ ಶೇಪ್ ಅಂಡ್ ಪೆನ್, ಒಂದೊಂದು ಈ ಪಾಯಿಂಟ್ ಅಲ್ಲಿ ಪಾಯಿಂಟ್ ಇದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದೊಂದು ಐಕಾನ್ ಅಲ್ಲಿ ಕೂಡ ಒಂದು ಮೂರ್ನಾಲ್ಕು ಆಪ್ಷನ್ಸ್ ಬರ್ತವೆ. ಪಾಯಿಂಟ್ ಐತಿ, ಪಾಯಿಂಟ್ ಏನ್ ಆಬ್ಜೆಕ್ಟ್ ಇದೆ, ಅಟ್ಯಾಚ್ ಇದೆ, ಇಂಟರ್ಸೆಕ್ಟ್ ಇದೆ, ಮಿಡ್ ಪಾಯಿಂಟ್ ಆರ್ ಸೆಂಟರ್ ಇದೆ, ಕಾಂಪ್ಲೆಕ್ಸ್ ನಂಬರ್ ಇದೆ. ಸೊ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಈ ಲೈನ್ಸ್ ಅಲ್ಲಿ ಹೋಗೋದಾದ್ರೆ ನಾವು ಲೈನ್ ಇದೆ, ಆಮೇಲೆ ಸೆಗ್ಮೆಂಟ್ ಅಂತ ಬರುತ್ತೆ, ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಅಂತ ಬರುತ್ತೆ, ರೇ ಅಂತ ಬರುತ್ತೆ, ಪಾಲಿ ಲೈನ್ ಅಂತ ಬರುತ್ತೆ, ವೆಕ್ಟರ್ ಅಂತ ಬರುತ್ತೆ. ಸೊ ಈ ರೀತಿ ಇಲ್ಲಿ ನೆಕ್ಸ್ಟ್ ಪಾಲಿಗಾನ್ಗೆ ಹೋಗ್ಬೇಕಾದ್ರೆ ಪಾಲಿಗಾನ್, ರೆಗ್ಯುಲರ್ ಪಾಲಿಗಾನ್, ರಿಜಿಡ್ ಪಾಲಿಗಾನ್, ಈ ರೀತಿ ಒಂದು 4 ಆಪ್ಷನ್ ಇದ್ದಾವೆ. ಇನ್ನು ಸರ್ಕಲ್ ಬಂದ್ರೆ ಸರ್ಕಲ್ ವಿತ್ ಸೆಂಟರ್ ಥ್ರೂ ಎ ಪಾಯಿಂಟ್ ಇದೆ, ಸರ್ಕಲ್ ಸೆಂಟರ್ ಅಂಡ್ ರೇಡಿಯಸ್ ಇದೆ,
ಸರ್ಕಲ್ ತ್ರೂ ತ್ರೀ ಪಾಯಿಂಟ್ಸ್ ಇದೆ. ಸೊ ನಮ್ಗೆ ಇಲ್ಲಿ ಸೆಮಿ ಸರ್ಕಲ್ಸ್ ಇದಾವೆ, ನಮ್ಗೆ ಯಾವಾಗ ಬೇಕೋ ಅದು ಹಾಕೋಬಹುದು. ಇಲ್ಲಿ ಎಲಿಪ್ಸ್ ಅಂತ ಇದೆ, ಅಲ್ಲಿ ಕೂಡ ಒಂದು ಮೂರ್ ನಾಲ್ಕು ಆಪ್ಷನ್ಸ್ ಇದಾವೆ. ಅದೇ ರೀತಿ ಎಂಗಲ್ ಇದೆ, ಎಂಗಲ್ನ ಗಿವನ್ ಸೈಜ್. ಸೊ ಇವೆಲ್ಲ ನಮ್ಗೆ ಎಲ್ಲೆಲ್ಲಿ ಬಳಕೆ ಆಗ್ತಾವ ಅಲ್ಲೇ ಯೂಸ್ ಮಾಡ್ಕೋಬಹುದು. ಇನ್ನ ರಿಫ್ಲೆಕ್ಟ್ ಅಬೌಟ್ ಪಾಯಿಂಟ್, ರಿಫ್ಲೆಕ್ಟ್ ಅಬೌಟ್ ಲೈನ್, ಸೊ ಈ ರೀತಿಯಲ್ಲಿ ಬರ್ತವೆ. ನೆಕ್ಸ್ಟ್ ಸ್ಲೈಡರ್, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಸ್ಲೈಡರ್. ಈ ಸ್ಲೈಡರ್ ಅಲ್ಲಿ ನಂಬರ್ ಸ್ಲೈಡ್ ಇದೆ, ಟೆಕ್ಸ್ಟ್ ಇದೆ, ಇಮೇಜ್ ಇದೆ, ಬಟನ್ ಟೂಲ್ ಇದೆ, ಚೆಕ್ ಬಾಕ್ಸ್ ಇದೆ, ಮತ್ತು ಇನ್ಪುಟ್ ಬಾಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಇದನ್ನ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಏರೋ ಮಾರ್ಕ್ ಟೈಪ್. ಅದು ಮೂವ್ ಗ್ರಾಫಿಕ್ ವ್ಯೂ, ಗ್ರಾಫಿಕ್ ವ್ಯೂನ ಮೂವ್ ಮಾಡಬಹುದು ಕ್ಲಿಕ್ ಮಾಡಿ. ಜೂಮ್ ಇನ್ ಜೂಮ್ ಔಟ್ ಅಂತಿದೆ. ಸೊ ಇದು ನಿಮ್ಗೆ ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು. ಸೆಲೆಕ್ಟ್ ಮಾಡ್ಕೊಂಡು ಜೂಮ್ ಇನ್ ಅಂತ ಸೆಲೆಕ್ಟ್ ಮಾಡಿದೀನಿ. ಇಲ್ಲಿ ಕ್ಲಿಕ್ ಮಾಡ್ತಾ ಹೋದ್ರೆ ಅದು ಜೂಮ್ ಆಗ್ತಾ ಹೋಗುತ್ತೆ, ಕಾಣಿಸ್ತಾ ಇರ್ಬೋದು. ನಾವು ಒಂದ್ ವೇಳೆ ಅದನ್ನ ನಾನು ಆಪ್ಷನ್ ತೆಗೆದುಕೊಂಡಿಲ್ಲ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಸೊ ಈಗ ಎಸ್ಕೇಪ್ ಅಂತೀನಿ. ಎಸ್ಕೇಪ್ ಅಂದ್ರೆ ನಾನು ಇಲ್ಲಿ ಒಂದು ಪಾಯಿಂಟ್ ಆಪ್ಷನ್ ಇದೆ, ಈ ಪಾಯಿಂಟ್ ಆಪ್ಷನ್ ಕೊಡ್ತೀನಿ. ಈ ಪಾಯಿಂಟ್ ಆಪ್ಷನ್ ಬಂದ್ರೆ ಇಲ್ಲಿ ಒಂದು ಪಾಯಿಂಟ್ ಬಂತು. ಹೌದಾ, ಈ ಪಾಯಿಂಟ್ ಅಲ್ಲಿ ಮೂರ್ ತರ ಪಾಯಿಂಟ್ಸ್ ಇದೆ. ಒಂದು ಫ್ರೀ ಆಬ್ಜೆಕ್ಟ್, ಮತ್ತೆ ಡಿಪೆಂಡಿಂಗ್ ಆಬ್ಜೆಕ್ಟ್ಸ್, ಮತ್ತು ಅಂತೇಳಿ. ಇದು ಫ್ರೀ ಆಬ್ಜೆಕ್ಟ್ ಇದು, ನಾನು ಇದನ್ನ ಈ ಪಾಯಿಂಟ್ ಅನ್ನ ಎಲ್ಲಿ ಬೇಕಾದಲ್ಲಿ ಕೂಡ ತೆಗೆದುಕೊಂಡು ಹೋಗ್ಬೋದು ಅಂತೇಳಿ. ಅದೇ ರೀತಿ ಇದನ್ನ ನಾನು ಈ ಎಕ್ಸ್ ಆಕ್ಸಿಸ್ ಮೇಲೆ ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಾಯಿಂಟ್ ಪಿ ಅಂತ ಬಂತು. ಇದನ್ನ ಎಲ್ಲಿ ಬೇಕಲ್ಲಿ ತೆಗೆದುಕೊಡಕ್ ಹೋಗಿ ಬರೋದಿಲ್ಲ ರೀ. ಇಲ್ಲಿ ಓನ್ಲಿ ಫಾರ್ ಎಕ್ಸ್ ಆಕ್ಸಿಸ್ ಮೇಲೆ ಅಷ್ಟೇ ಓಡಾಡುತ್ತೆ, ಇದು ಡಿಪೆಂಡೆಂಟ್ ಏನೋ ಆಬ್ಜೆಕ್ಟ್ ಅಂತ ಹೇಳಿ. ಇನ್ನೊಂದು ಇಲ್ಲಿ ಒರಿಜಿನ್ ಇದೆಯಲ್ಲ, ಒರಿಜಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಈ ಪಾಯಿಂಟ್, ಸೊ ವೈ ಆಕ್ಸಿಸ್ ಮೇಲೆ ಆಯ್ತು. ಇದು ಕರೆಕ್ಟ್ ಆಗಿ ಒರಿಜಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೊಂದು ಪಾಯಿಂಟ್ ಬ್ಲಾಕ್ ಕಲರ್ ಪಾಯಿಂಟ್ ಬರುತ್ತೆ ಇಲ್ಲಿ. ಹಾ, ಈ ಬ್ಲಾಕ್ ಬಂತು. ಹಾ, ಈ ಬ್ಲಾಕ್ ಕಲರ್ ಪಾಯಿಂಟ್ ಇದೆಯಲ್ಲ, ಇದು ಎಲ್ಲಿ ಹೋಗುದಿಲ್ಲ, ಅದು ಫಿಕ್ಸ್ಡ್. ಇದು ಫಿಕ್ಸ್ಡ್ ಆಬ್ಜೆಕ್ಟ್ ಅಂದ್ರೆ ಫುಲ್ಲಿ ಡಿಪೆಂಡೆಂಟ್ ಅಂತ, ಇದು ಎಲ್ಲಿ ಹೋಗುದಿಲ್ಲ. ಇದು ಎಕ್ಸ್ ಆಕ್ಸಿಸ್ ಮೇಲೆ ಅಷ್ಟೇ ಹೋಗುತ್ತೆ ಪಿ ಆಬ್ಜೆಕ್ಟ್. ಸೊ ಅದು ಬಿಟ್ರೆ ಎ ಅಂತಂದ್ರೆ ಮೂವೇಬಲ್, ಎಲ್ಲಿಯಾದ್ರೂ ಹೋಗ್ಬೋದು. ಈಗ ಲೈನ್ ಬೇಕಂತಂತಂದ್ರೆ ನಾವೀಗ ಲೈನ್ ಸೆಗ್ಮೆಂಟ್ ಇಲ್ಲಿ ತೆಗೆದುಕೊಳ್ತೀನಿ. ನಿಮಗೆ ಲೈನ್ ಸೆಗ್ಮೆಂಟ್ ವಿತ್ ಟೂ ಪಾಯಿಂಟ್ಸ್ ಅಂತ ಇದೆ. ಸೊ ಟೂ ಪಾಯಿಂಟ್ಸ್ ಅನ್ನು ಗುರುತಿಸ್ಬೇಕಿದೆ, ಇ ಅಂತ ಗುರುತಿಸಿದೆ. ಆಮೇಲೆ ಇನ್ನೊಂದು ಪಾಯಿಂಟ್ ಇಲ್ಲಿ ಬೇಕಂದ್ರೆ ಸೊ ಇಲ್ಲಿ ಗುರುತಿಸಿದೆ. ಸೊ ಎರಡು ಲೈನ್ ಸೆಗ್ಮೆಂಟ್ ಆಯ್ತು. ಸೊ ಇದು ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಈ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅಲ್ಲಿ ನಾನು ಇಲ್ಲಿ ಇದು ಕಲರ್ ಚೇಂಜ್ ಮಾಡಬಹುದು, ಅಥವಾ ಲೇಬಲ್ ಚೇಂಜ್ ಮಾಡಬಹುದು, ಸ್ಟೈಲ್ ಚೇಂಜ್ ಮಾಡಬಹುದು. ಸೊ ನಮ್ಗೆ ಎಲ್ಲ ಏನೇನು ಆಪ್ಷನ್ಸ್ ಇದೆ ಇಲ್ಲೆಲ್ಲ, ಕಲರ್ ಚೇಂಜ್ ಆಯ್ತು, ಯಾವ ಕಲರ್ ಬೇಕಾದ್ರೂ ಕೊಡ್ಬೋದು, ಸ್ಟೈಲ್ ಅಂತ ಇದೆ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಗಳಿವೆ ಇಲ್ಲಿ. ಮತ್ತೆ ಬ್ಯಾಕ್ ಗ್ರೌಂಡ್ ಬೇಕಂತಂದ್ರೆ ಇಲ್ಲಿ ಒಂದು ಪ್ರಿಫರೆನ್ಸ್ ಗ್ರಾಫಿಕ್ಸ್, ಬ್ಯಾಕ್ ಗ್ರೌಂಡ್ ಅಂತೇಳಿ ಒಂದು ಆಪ್ಷನ್ ಇದೆ ಇಲ್ಲಿ ಕೆಳಗಡೆ. ಈ ಬ್ಯಾಕ್ ಗ್ರೌಂಡ್ ನಿಮ್ಗೆ ಗ್ರಿಡ್ ಟೈಪ್ ಕಾಣ್ತಿದೆಯಲ್ಲ, ಅದ್ರ ಕಲರ್ ಕೂಡ ನಾನು ಚೇಂಜ್ ಮಾಡ್ಬೋದು. ನಿಮ್ಗೆ ಕಾಣಿಸ್ಬೋದು ಗ್ರೀನ್ ಆಯ್ತು. ಸೊ ಓಕೆ, ಈ ಕಲರ್ ಅಪ್ಲೈ ಅಂತೀನಿ. ಓಕೆ, ಸೊ ಕಲರ್ ಚೇಂಜ್ ಆಯ್ತು. ಈ ರೀತಿಯಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಯಾಪನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ನಾನು ಹೊಸದ್ ತೆಗೆದುಕೊಳ್ತೀನಿ. ಏನಾದ್ರೂ ರಚನೆ ಮಾಡ್ಬೇಕಂದ್ರೆ ಈಗಾಗಲೇ ಸಮಯ ಆಗಿದೆ. ಈಗ ನಾನೊಂದು ರಚನೆ ಮಾಡಿದ್ದೇ ಒಂದು ಫೈಲ್ ಇದೆ ಇದರಲ್ಲಿ, ನಾನು ಅದನ್ನ ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಆ ಚೆಕ್ ಬಾಕ್ಸ್ ಮತ್ತು ಎಲ್ಲಾನು ಯೂಸ್ ಮಾಡಿದ್ದೀನಿ. ಓಕೆ, ಓಪನ್. ಸೊ ಇಲ್ಲಿ ಎ ಪಿ ಜಿಯೋ ಜಿಬ್ರಾ ಅಂತೇಳಿ ನಾನೊಂದು ಆಲ್ರೆಡಿ ಒಂದು ವರ್ಕ್ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ. ಈಗ ಓಪನ್ ಆಗ್ತಿದೆ ನಿಮ್ ಸ್ಲೈಡ್ ಅಲ್ಲಿ. ಓಕೆ, ಸಮಾಂತರ ಶ್ರೇಣಿ ಅಂದ್ರೆ ನಾವು ಕನ್ಸ್ಟ್ರಕ್ಷನ್ ಅಷ್ಟೇ ಮಾಡಿದ್ವಿ ರೂಬೋ ಕಂಪಾಸ್ ಅಲ್ಲಿ. ಈ ಜಿಯೋ ಜಿಬ್ರಾದಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿದ್ ಮಾಡ್ಬೋದು, ಅಥವಾ ಈ ಗ್ರಾಫ್ ಅನ್ನ ಹಾಕ್ಬೋದು, ಅಥವಾ ಈ ನಮಗೆ ಬೇರೆ ಬೇರೆ ಯಾವುದೇ ಒಂದು ಕಾನ್ಸೆಪ್ಟ್ ಟೆಕ್ಸ್ಟ್ ರೂಪದಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಕೂಡ ಮಾಡ್ಬೋದು. ಇಲ್ಲಿ ಟೆಕ್ಸ್ಟ್ ಆಪ್ಷನ್ ತೆಗೆದುಕೊಂಡು ನಾನು ಸಮಾಂತರ ಶ್ರೇಣಿಗಳ ಎನ್ನನೇ ಪದ ಅಂತ ಹೇಳಿ ಟೈಪ್ ಮಾಡಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಫಾರ್ಮುಲಾನು ಕೂಡ ಇಲ್ಲಿ ಟೈಪ್ ಮಾಡಿದ್ದೀನಿ. ಅದೇ ರೀತಿ ಅದನ್ನ ಯಾವ ರೀತಿ ಲೆಕ್ಕ ಬಿಡಿಸ್ಬೇಕು ಅನ್ನೋದು ಒಂದೊಂದು ಕಮಾಂಡಿಂಗ್ ಕೊಟ್ಕೊಂತ ಹೋಗಿದ್ದೀನಿ. ಅವೆಲ್ಲ ತೋರಿಸ್ಬೋದು, ಕನ್ಸ್ಟ್ರಕ್ಷನ್ ಮಾಡ್ಬೋದು ಇದ್ದೀನಿ. ಇದನ್ನ ತೋರಿಸಿದ್ಮೇಲೆ ಸಮಯ ಇರ್ತದೆ, ನಾನು ಇನ್ನೊಂದ್ಸರ್ತಿ ಇದನ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ಲೈಡರ್ ಮಾಡ್ಕೊಂಡಿದ್ದೀನಿ. ಈ ಸ್ಲೈಡರ್ ಯಾವ ರೀತಿ ಮಾಡ್ಕೋಬೇಕಂದ್ರೆ, ಈ ಫಾರ್ಮುಲಾದಲ್ಲಿ ನಮ್ಗೆ ಏನೇನ್ ಟರ್ಮ್ಸ್ ಬಂದಿದ್ದಾವೆ, ಎ ಬಂದಿದೆ, ಎನ್ ಬಂದಿದೆ, ಮತ್ತೆ ಡಿ ಬಂದಿದೆ. ಸೊ ಎ ಎನ್ ಡಿ ಮೂರು ವೇರಿಯೇಷನ್ ವೇರಿಯಬಲ್ಸ್ ಇದಾವಲ್ಲ, ಆ ಮೂರು ವೇರಿಯೇಬಲ್ಸ್ ಕೂಡ ಒಂದೊಂದು ಸ್ಲೈಡ್ಸ್ ಅನ್ನು ಮಾಡ್ಕೊಂಡಿನಿ. ಈ ಸ್ಲೈಡ್ಸ್ ಅನ್ನು ಸ್ಟಾರ್ಟಿಂಗ್ ಫ್ರಮ್ ಒನ್ ಅಂತ ತೆಗೆದುಕೊಂಡಿದ್ದೀನಿ. ಅಪ್ ಟು ಎಲ್ಲಿವರೆಗೆ 50 ವರೆಗೆ ತೆಗೆದುಕೊಂಡಿದ್ದೆ ನಾನು. ಆ 50 ವರೆಗೆ ಇದ್ದಂತದಲ್ಲಿ ಇಂಕ್ರಿಮೆಂಟ್ ಪ್ರತಿ ಸತ ನಾವು ಕ್ಲಿಕ್ ಮಾಡಿದಾಗ ಕೂಡ ಒಂದೊಂದು ಬರಬೇಕು ಅನ್ನೋ ಲೆಕ್ಕದಾಗ ನಾನು ಮಾಡಿದ್ದೀನಿ ಅದನ್ನ. ಸೊ ಅದೇ ರೀತಿ ಎನ್ ತೆಗೆದುಕೊಂಡಿದ್ದೀನಿ, ಇದನ್ನು 1 to 50 ತಗೊಂಡಿನಿ, ಇದನ್ನು ಡಿ ತಗೊಂಡಿದ್ದೀನಿ, ಇದು ಕೂಡ 1 to 50 ತಗೊಂಡಿದೆ. ಅಂದ್ರೆ ಇದರಲ್ಲಿ ಎಷ್ಟು ಲೆಕ್ಕ ಮಾಡ್ಬೋದು ನೀವೇ ಯೋಚನೆ ಮಾಡಿ. ಎ ಒನ್ ತಗೊಂಡು ಈ ಎನ್ ಮತ್ತು ಡಿ ಅನ್ನ 50 ಟೈಮ್ಸ್ ನಾವು ಚೇಂಜ್ ಮಾಡ್ಬೋದು. ಎನ್ 50 ಟೈಮ್ಸ್ ಚೇಂಜ್ ಮಾಡ್ಬೋದು, ಡಿ 50 ಟೈಮ್ಸ್ ಚೇಂಜ್ ಮಾಡ್ಬೋದು, ಎ 58 ಟೈಮ್ಸ್
ಚೇಂಜ್ ಮಾಡಬಹುದು. ಸೊ ಮಕ್ಕಳಿಗೆ ಇದು ಬಹಳಷ್ಟು ಸಂಸ್ಕರಣ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಬಹಳ ಯೂಸ್ ಆಗುತ್ತೆ. ಇಲ್ಲಿ ಈ ಕಡೆ ಬಾಕ್ಸ್ ಕಾಣ್ತಿದಾವಲ್ಲ ಲೆಫ್ಟ್ ಸೈಡ್, ಇವೆಲ್ಲ ಇನ್ಪುಟ್ ಬಾಕ್ಸ್. ಈ ಸ್ಲೈಡ್ ಗಳನ್ನ ನಾವು ಇಲ್ಲಿ ನಾವು ಏನು ಸ್ಕ್ರಾಲ್ ಮಾಡ್ಲಿಕ್ಕೆ ಅಥವಾ ಈ ಪಾಯಿಂಟ್ಸ್ ಅನ್ನು ಫಿಕ್ಸ್ ಮಾಡ್ಲಿಕ್ಕೆ ಬಹಳಷ್ಟು ನಂಬರ್ ಇದ್ದಾಗ ನಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಥವಾ ಕರೆಕ್ಟ್ ಆಗಿ ನಮ್ಗೆ ಯಾವ ಟರ್ಮ್ ಬೇಕಿತ್ತು ಆ ಟರ್ಮ್ ಕೂಡಲಿಲ್ಲ ಅಂದ್ರೆ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ತೆಗೆದುಕೊಂಡು ನಾವು ಫಿಕ್ಸ್ ಮಾಡ್ಕೋಬಹುದು. ಎ ಈಕ್ವಲ್ ಟು ಟೂ ಅಂತ ಬರಿಬಹುದು, ಇಲ್ಲಿ ಎನ್ ಈಸ್ ಈಕ್ವಲ್ ಟು ಫೈವ್ ಅಂತ ಹಾಕೋಬಹುದು, ಇಲ್ಲಿ ಡಿ ಈಸ್ ಈಕ್ವಲ್ ಟು ಎಷ್ಟು ಒಂದು ಫೋರ್ ಅಂತ ತಗೋಬಹುದು. ನಾವ್ ಇಲ್ಲಿ ಏನ್ ಟೈಪ್ ಮಾಡ್ತೀವಿ ಆ ಸ್ಲೈಡರ್ಸ್ ಅಲ್ಲಿ ಅದು ತಾನೇ ಚೇಂಜ್ ಆಗುತ್ತೆ ಆಟೋಮೆಟಿಕ್ ಆಗಿ, ಇಲ್ಲಿ ವ್ಯಾಲ್ಯೂಸ್ ಕೂಡ ಚೇಂಜ್ ಆಗ್ತವೆ ಅನ್ನೋದು. ಇನ್ ಈ ಕಡೆ ಯಾವುದು ರೈಟ್ ಸೈಡ್ ಬಂದಾಗ ಇಲ್ಲಿ ನಾಲ್ಕು ಚೆಕ್ ಬಾಕ್ಸ್ ಕಾಣ್ತಿದ್ದಾವೆ. ಇವ್ ಚೆಕ್ ಬಾಕ್ಸ್ ಅಂತಾರೆ. ಈ ಇನ್ಪುಟ್ ಬಾಕ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ಕೊಂಡು ಮಾಡಿದೀನಿ ಅಂದ್ರೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಈ ಸ್ಲೈಡರ್ ಅಲ್ಲಿ ಓಪನ್ ಆಗಿದೆ, ಈಗ ನಿಮ್ ಇದ್ರಲ್ಲಿ ಕಾಣಿಸ್ತಿದೆ. ಈ ಟೆಕ್ಸ್ಟ್ ಬರಿಬೇಕಾದಾಗ ಈ ಟೆಕ್ಸ್ಟ್ ಟೂಲ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಲೈಡರ್ ಹಾಕ್ಬೇಕಾದ ಈ ಮೇಲೆ ಇರ್ತಕ್ಕಂತ ಸ್ಲೈಡರ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಚೆಕ್ ಬಾಕ್ಸ್ ಗಳನ್ನ ಈ ರೈಟ್ ಸೈಡ್ ಕಾಣಿಸ್ತಿದಾವಲ್ಲ ಆ ಚೆಕ್ ಬಾಕ್ಸ್ ಹಾಕ್ಬೇಕಾದ್ರೆ ಈ ಚೆಕ್ ಬಾಕ್ಸ್ ಟೂಲ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ಇನ್ಪುಟ್ ಬಾಕ್ಸ್ ನೀವು ನೋಡಿದ್ವಲ್ಲ ಎಷ್ಟೊತ್ತಿನ ವ್ಯಾಲ್ಯೂ ಚೇಂಜ್ ಮಾಡಿದ್ವಲ್ಲ ಎ ಎನ್ ಬಿ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಬೇಕಾದ್ರೆ ಈ ಇನ್ಪುಟ್ ಬಾಕ್ಸ್ ಅನ್ನ ಹಾಕೊಂಡಿದ್ದೀನಿ. ಇನ್ನು ಬ್ಯಾಕ್ ಗ್ರೌಂಡ್ ಅನ್ನು ಚೇಂಜ್ ಮಾಡೋದು ಈಗಾಗಲೇ ಆಬ್ಜೆಕ್ಟ್ ಪ್ರಾಪರ್ಟಿ ಅಲ್ಲಿ ನಾನು ತೋರಿಸಿದೆ. ನೋಡಿ ಅದು ಇಲ್ಲಿ ಮತ್ತೆ ಓಪನ್ ಆಗ್ತಿತ್ತು. ಸೊ ಈ ರೀತಿ ನಾವು ಪ್ರತಿ ಸತಿ ನಾವು ಯಾವ್ದೋ ಒಂದು ಫೋನ್ ಕ್ಲಿಕ್ ಮಾಡಿದಾಗ ಎಸ್ಕೇಪ್ ಬಟನ್ ನೋಡಿದ್ರೆ ಬಹಳ ಸೇಫ್ ಅಂತ ಹೇಳಿ. ಸೊ ಇದನ್ನ ಚೆಕ್ ಬಾಕ್ಸ್ ಅನ್ನು ಯಾಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಈಗ ನೋಡ್ತೀನಿ ನೀವು ಸ್ಟೂಡೆಂಟ್ಸ್ ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ನಾವು ಇದ್ರ ಮೂಲಕ ನೋಡ್ಬೋದು. ಸೊ ಎಲ್ಲ ಓದಿ ಇವಾಗ ನಾನು ಈ ಚೆಕ್ ಬಾಕ್ಸ್ ಎಲ್ಲ ಎಂಪ್ಟಿ ಇದೆ. ಸಮಾಂತರ ಸಿಡಿ ಎನ್ನೇ ಪದ ಅಂತ ಇದೆ. ಎ ಇಸ್ ಇಕ್ವಲ್ ಟು ಟೂ, ಎನ್ ಇಸ್ ಇಕ್ವಲ್ ಟು ಫೈವ್, ಡಿ ಇಸ್ ಇಕ್ವಲ್ ಟು ಫೋರ್. ತದನಂತರ ಸೆಕೆಂಡ್ ಸ್ಟೆಪ್ ಬರುತ್ತೆ ಈ ಫಾರ್ಮುಲಾ ಅಂತಕ್ಕಂಥ ಐಕಾನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಫಾರ್ಮುಲಾ ಬಂತು. ಸೊ ಫಾರ್ಮುಲಾ ಬಂದ ಮೇಲೆ ಅವನ್ ಫಾರ್ಮುಲಾ ಬರ್ಕೊಂಡು ತಾನೇ ಇಂಟರ್ಪ್ರಿಟೇಷನ್ ಮಾಡ್ತೀನಿ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಅನ್ನ ಹೇಳಿದ್ಮೇಲೆ ಎ ಇಸ್ ಇಕ್ವಲ್ ಟು ಟೂ, ಎನ್ ಇಸ್ ಇಕ್ವಲ್ ಟು ಫೈವ್ ಮತ್ತೆ ಡಿ ಇಸ್ ಇಕ್ವಲ್ ಟು ಫೋರ್ ಫಿಕ್ಸ್ ಮಾಡ್ಕೊಂಡು ಹಾಕೋತಾನೆ. ಹಾಕೊಂಡಿದ್ದು ಕರೆಕ್ಟ್ ಐತೆ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಸ್ಟೆಪ್ ಟೂ ಅಂತ ಕ್ಲಿಕ್ ಮಾಡ್ತೇನೆ. ಅವಾಗ ಈ ತರ ಒಂದು ತೋರಿಸುತ್ತೆ, ಅದೇ ತಂದು ಮತ್ತೆ ಇದೊಂದು ಎರಡೂ ಕರೆಕ್ಟ್ ಆಗಿದೆ. ಓ ಸರಿಯಾಗಿದೆ, ನೆಕ್ಸ್ಟ್ ಹೋಗ್ಬೋದು ಅಂತ ಹೇಳಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ತಾನೆ. ಅದು ಕರೆಕ್ಟ್ ಆಯ್ತು ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕೆ ಸ್ಟೆಪ್ ಟೂ ಕ್ಲಿಕ್ ಮಾಡ್ತಾನೆ. ಸೊ ಈ ರೀತಿ ಬರುತ್ತೆ. ಸೊ ಇದಾದ ನಂತರ ಅದೇ ರೀತಿ ನೆಕ್ಸ್ಟ್ ಹೋಗ್ತಾನೆ, ಕರೆಕ್ಟ್ ಇದ್ರೆ ಅಥವಾ ತಪ್ಪಿದ್ರೆ ಅಲ್ಲೇ ಕರೆಕ್ಷನ್ ಮಾಡ್ಕೊತಾನೆ. ಸ್ಟೆಪ್ ತ್ರೀ ಹೋಗ್ತಾನೆ, ಈ ರೀತಿಯಾಗಿ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಫೋರ್ ಆನ್ಸರ್ ಬಂದ್ಬಿಡುತ್ತೆ, ಓ ನಂದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಸೊ ಇದಾದ ನಂತರ ಏನ್ ಮಾಡ್ತೇನೆ, ಮತ್ತೆ ಬೇರೆ ನಂಬರ್ ಹಾಕಿ ಒಂದು ಟ್ರೈ ಮಾಡ್ಬೋದು, ಮತ್ತೆ ನಂಬರ್ ಸ್ಕೂಲ್ಗೆ ಹೋಗ್ತಾನೆ. ಸೊ ಈ ರೀತಿಯಾಗಿ ಏನೋ ಜಿಯೋ ಜಿಬ್ರಾವನ್ನು ರಚನೆ ಮಾಡಬಹುದು. ಈ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇದಾದ ನಂತರ ಗೂಗಲ್ ಫಾರ್ಮ್ ಅಂತ ಒಂದಿದೆ. ಈ ಗೂಗಲ್ ಫಾರ್ಮ್ ಅಲ್ಲಿ ತಾವು ನಮ್ಗಿಂತ ಬಹಳಷ್ಟು ಪರ್ಫೆಕ್ಟ್ ಆಗಿದ್ರಿ, ಯಾಕಂದ್ರೆ ಬರೀ ನಾವು ಕ್ಲಾಸ್ ಕೊಟ್ಕೋತಿದ್ವಿ, ಎಲ್ಲರೂ ಗೂಗಲ್ ಫಾರ್ಮ್ ಅಲ್ಲಿ ರೆಸ್ಪಾನ್ಸ್ ಶೇರ್ ಮಾಡ್ತಾ ಇದ್ರಿ. ಸೊ ಇದರಲ್ಲಿ ಎಲ್ರಿಗೂ ಬಹಳಷ್ಟು ಗೊತ್ತಿದೆ. ಆದ್ರೂ ಕೂಡ ಜಸ್ಟ್ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಗೂಗಲ್ ಫಾರ್ಮ್ ಅನ್ನು ಓಪನ್ ಮಾಡ್ತಿದ್ದೀನಿ. ಸೊ ಈ ರೀತಿ ಆನ್ಲೈನ್ ಅಲ್ಲಿ ಟೈಪ್ ಮಾಡಿದಾಗ ಗೂಗಲ್ ಫಾರ್ಮ್ ಅಂತ ಹೇಳಿ ಒಂದು ವೆಬ್ ಓಪನ್ ಆಗುತ್ತೆ. ಆ ಫಸ್ಟ್ ಐಕಾನನ್ನ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಗೋ ಟು ದ ಗೂಗಲ್ ಫಾರ್ಮ್ ಅಂತ ಒಂದು ಐಕಾನ್ ಕಾಣುತ್ತೆ. ಗೋ ಟು ಗೂಗಲ್ ಫಾರ್ಮ್ ಹೋದಾಗ ನಮ್ಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಆಗ್ಬೇಕು. ಸೈನ್ ಇನ್ ಆದ ನಂತರ ಇಲ್ಲಿ ಒಂಬತ್ತು ಚುಕ್ಕೆ ಇರತಕ್ಕಂತ ಒಂದು ಐಕಾನ್ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದಾಗ ಈ ಡ್ರೈವ್ ಅಂತ ಇದೆಯಲ್ಲ, ಆ ಡ್ರೈವ್ ಆಪ್ಷನ್ ತೆಗೆದುಕೊಳ್ಬೇಕು. ಆಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ, ಓಪನ್ ಆಗ್ತಾ ಇದೆ, ನೀವು ನೋಡ್ಬೋದು ನಿಮ್ ಸ್ಕ್ರೀನ್ ಮೇಲೆ. ಓಕೆ, ಓಪನ್ ಆಯ್ತು. ಇವಾಗ ಇಲ್ಲಿ ಗೂಗಲ್ ಫಾರ್ಮ್ ಹೋಗ್ಬೇಕಲ್ಲ. ಇವಾಗ ಈ ಪ್ಲಸ್ ಕಾಂಪೋಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಒಂದು ಐದಾರು ಆಪ್ಷನ್ ಬರ್ತವೆ. ಅದರಲ್ಲಿ ಒಂದು ಗೂಗಲ್ ಫಾರ್ಮ್ ಅಂತ ಒಂದು ಆಪ್ಷನ್ ಇದೆ. ಆ ಗೂಗಲ್ ಫಾರ್ಮ್ ಅಂತ ಆಪ್ಷನ್ ನಲ್ಲಿ ಹೋದ್ರೆ ಈ ರೀತಿ ಓಪನ್ ಆಗುತ್ತೆ ಒಂದು ಪೇಜ್. ಸೊ ಇಲ್ಲಿ ನಮ್ಗೆ ಯಾವ ರೀತಿ ಕ್ವಶನ್ಸ್ ಬೇಕೋ ಆ ರೀತಿ ಕ್ವಶನ್ಸ್ ಫ್ರೇಮ್ ಮಾಡಿ ನಾವು ಇಲ್ಲಿ ಎಂಜಾಯ್ ಮಾಡ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಕಾದ್ರೆ ಅದನ್ನು ಮಾಡ್ಬೋದು, ಒಂದ್ ಲೈನ್ ಆನ್ಸರ್ ಬೇಕಾದ್ರೆ ಅದು ಕೂಡ ಆಪ್ಷನ್ಸ್ ಇದೆ. ಇಲ್ಲಿ ಈ ಅನ್ಟೈಟಲ್ಡ್ ಫಾರ್ಮ್ ಅಂತ ಇದೆ, ಇಲ್ಲಿ ಕೂಡ ನಮ್ಗೆ ಏನ್ ಬೇಕಾದ್ರೆ ನಾವು ಟೈಟಲ್ಸ್ ನೋಡ್ಬೋದು. ಸರ್ಕಲ್ಸ್ ಬೇಕಂದ್ರೆ ಯಾವ್ದೇ ಒಂದು ಚಾಪ್ಟರ್ ಮೇಲೆ ಬರ್ತಿರೋದು ಸರ್ಕಲ್ಸ್ ಅಂತ ಹೇಳಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಕ್ವಶನ್ಸ್ ಬೇಕಂದ್ರೆ ಇಲ್ಲಿ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಬೇಕಾ ಯಾವ್ದು ಬೇಕಂತ ಕೇಳುತ್ತೆ. ಈ ನೀವೆಲ್ಲ ರೆಡಿ ಮಾಡ್ತಿದ್ರಲ್ಲ ಅವ್ರ ಹೆಸರು, ಅವ್ರ ಸ್ಕೂಲ್ ನೇಮ್ ಹಾಕ್ಬೇಕಾದಾಗ ಆ ಟೈಮ್ನಾಗ ಸಿಂಗಲ್ ಲೈನ್ ಕ್ವಶನ್ಸ್ ಅನ್ನು ರೆಡಿ ಮಾಡ್ತೀವಿ. ಮತ್ತೆ ನಮ್ ಸಬ್ ಕ್ವಶನ್ಸ್ ಬೇಕಾದಾಗ ಅಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಪ್ಷನ್ ತಗೊಂಡು ಅದು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಇಲ್ಲಿ ಬಂದಿರಲಿಲ್ಲ ಅಂದ್ರೆ ನಾವು ಕೂಡ ತಗೋಬಹುದು. ಆಪ್ಷನ್ ಒನ್ ಅಂತ ಇದೆಯಲ್ಲ, ಅದನ್ನ ಆದ ನಂತರ ನೆಕ್ಸ್ಟ್ ಆಪ್ಷನ್ ಟೂ ಅಂತ ಕ್ಲಿಕ್ ಮಾಡ್ಬೇಕು, ಅದು ಕೂಡ ಆಪ್ಷನ್ ಹೋಗುತ್ತೆ.
ಅದ ನೆಕ್ಸ್ಟ್ ಆಪ್ಷನ್ 3 ಅಂತ ಕೊಡಬೇಕಾಗಿ ಇನ್ನೊಂದು ಸತಿ ಕ್ಲಿಕ್ ಮಾಡಬೇಕು ಸೋ ಇದೆ ರೀತಿಯಾಗಿ ಆಪ್ಷನ್ ಕೊಡಬಹುದು ಸೋ ಈ ಕ್ವೆಶ್ಚನ್ಸ್ ಗೆ ನಮಗೆ ಮಕ್ಕಳು ಆನ್ಸರ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ ರಿಕ್ವೈರ್ಡ್ ಅಂತ ರಿಕ್ವೈರ್ಡ್ ಅಂತ ಕೆಳಗಡೆ ಒಂದು ಐಕಾನ್ ಇದೆ ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಈ ತರ ಸ್ಟಾರ್ ಮಾರ್ಕ್ ಆಗಿ ಬರುತ್ತೆ ಇಲ್ಲಿ ಸೋ ಅದೇ ರೀತಿ ಇಲ್ಲಿ ಬೇರೆ ಬೇರೆ ಪ್ಲಸ್ ಅಂತ ಇದೆ ಅಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಗೆ ಹೋಗುವಂತದ್ದು ಇದು ಪ್ಲಸ್ ಅಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ ಇಲ್ಲಿ ಇಲ್ಲಿ ಇಂಪೋರ್ಟ್ ಕ್ವೆಶ್ಚನ್ಸ್ ನಾವು ಬೇರೆ ಎಲ್ಲಾದರೂ ಕ್ವೆಶ್ಚನ್ಸ್ ಟೈಪ್ ಮಾಡಿದ್ವಿ ಅಂದ್ರೆ ಅಲ್ಲಿಂದ ಇಂಪೋರ್ಟ್ ಮಾಡಿ ಕೂಡ ಹಾಕಬಹುದು ಇಲ್ಲಿ ಟೈಟಲ್ ಯಾವ ಟೈಟಲ್ ಅಂತ ಇದೆ ಮತ್ತೆ ಡಿಸ್ಕ್ರಿಪ್ಷನ್ ಇದೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಟೈಟಲ್ ಕೊಡಬಹುದು ಮತ್ತೆ ಇಮೇಜ್ ಅನ್ನು ಇನ್ಸರ್ಟ್ ಮಾಡಬೇಕಾದಾಗ ಈ ಐಕಾನ್ ಮೂರನೇ ಐಕಾನ್ ಯೂಸ್ ಮಾಡಿಕೊಂಡು ಆ ಇಮೇಜ್ ಅನ್ನು ನಮ್ಮ ಡೆಸ್ಕ್ಟಾಪ್ ಅಲ್ಲಿ ಇರಬಹುದು ಆನ್ಲೈನ್ ಅಲ್ಲಿ ಇರಬಹುದು ಬೇರೆ ಬೇರೆ ಆಪ್ಷನ್ಸ್ ಇದೆ ಅದನ್ನ ಯೂಸ್ ಮಾಡಿಕೊಂಡು ಇನ್ಸರ್ಟ್ ಮಾಡಬಹುದು ಇನ್ಸರ್ಟ್ ವಿಡಿಯೋ ಅಂತ ಇದೆ ಆ ವಿಡಿಯೋನು ಕೂಡ ಇನ್ಸರ್ಟ್ ಮಾಡಬಹುದು ಸೊ ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಷನ್ಸ್ ಇದೆ ಇಲ್ಲಿ ಸೆಕ್ಷನ್ಸ್ ಕೂಡ ಮಾಡ್ಕೋಬಹುದು ಆಮೇಲೆ ಮೇಲೆ ಒಂದೆರಡು ಐಕಾನ್ಸ್ ಇದಾವೆ ಇಲ್ಲಿ ಕಸ್ಟಮೈಸ್ ಥೀಮ್ ಅಂತ ಹೇಳಿ ಈ ಕ್ವೆಶನ್ಸ್ ಇನ್ ಫ್ರೇಮ್ ಮಾಡಕತ್ತೀವಲ್ಲ ಅದಕ್ಕೆ ಬೇರೆ ಬೇರೆ ಕಲರ್ ಬೇಕಾಗಿತ್ತು ಥೀಮ್ಸ್ ಅಲ್ಲಿ ಹೋಗಿ ಕಸ್ಟಮೈಸ್ ಮಾಡ್ಕೋಬಹುದು ಸೊ ಇದು ಪ್ರಿವ್ಯೂ ಇದನ್ನ ರಚನೆ ಮಾಡಿದ ನಂತರ ಯಾವ ರೀತಿ ಕಾಣಿಸ್ತದೆ ಅನ್ನೋದು ಈ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನಮಗೆ ಇಲ್ಲಿ ಬೇಕಾದಂತ ಜನರಲ್ ಸೆಟ್ಟಿಂಗ್ಸ್ ಗಳಿವೆ ಆಮೇಲೆ ಕ್ವಿಜ್ ಬೇಕಂದ್ರೆ ಕ್ವಿಜ್ ಅಂತ ಇದೆ ಈ ಕ್ವಿಜ್ ಅಂತ ಹೇಳಿ ನಾವು ಇಲ್ಲಿ ಮಾರ್ಕ್ ಇದೆಯಲ್ಲ ಇದನ್ನ ನಾವು ಆನ್ ಮಾಡಿದ್ರೆ ನಮಗೆ ಇನ್ನೊಂದಿಷ್ಟು ಆಪ್ಷನ್ಸ್ ಗಳು ಸಿಗ್ತಾವಲ್ಲಿ ಯಾವುದು ಕೀ ಆನ್ಸರ್ಸ್ ಆಗಿರ್ಬೋದು ಅಥವಾ ಆನ್ಸರ್ ಕರೆಕ್ಟ್ ತಪ್ಪು ಕೊಡುವುದಾಗಿರ್ಬೋದು ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಕೊಡ್ಬೋದು ಕೆಳಗಡೆ ಬಂದಿರ್ತಾವೆ ಆಲ್ರೆಡಿ ಪ್ರತಿಯೊಂದು ಕ್ವೆಶನ್ಸ್ ಇದಕ್ಕೆ ಓಕೆ ಇದರಲ್ಲಿ ಪಾಯಿಂಟ್ಸ್ ಕೂಡ ನಾವು ಇದು ಮಾಡ್ಬೋದು ಏನು ಕೊಡ್ಬೋದು ಒಂದೊಂದು ಕ್ವೆಶನ್ಸ್ ಎಷ್ಟು ಪಾಯಿಂಟ್ ಅಂತ ಇವತ್ತು ಒಬ್ರು ಕ್ವಿಜ್ ಮಾಡಿದ್ರು ಅವ್ರು ಕೂಡ ಇದ್ರೆ ಇದು ಇದಕ್ಕೆಲ್ಲ ಆಪ್ಷನ್ಸ್ ಅನ್ನು ಕರೆಕ್ಟ್ ಆಗಿ ಯೂಸ್ ಮಾಡಿ ಮಾಡಿದ್ದಾರೆ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ ಹಲೋ ಸರ್ ಹಲೋ ಹೇಳಿ ಸರ್ ಇದನ್ನ ಪ್ರಿಂಟ್ ತಕ್ಕೊಳ್ಳಕ್ ಆಗುತ್ತೆ ಸರ್ ಕ್ವಿಜ್ ಆಗಿರ್ಬೋದು ಅಥವಾ ಪ್ರಿಂಟ್ ಅನ್ನು ಕೂಡ ತೆಗೆದುಕೊಳ್ಳಬಹುದು ಅದೊಂದು ಸ್ವಲ್ಪ ಹೇಳ್ರಿ ಸರ್ ಪ್ರಿಂಟ್ ಓಕೆ ಅದಕ್ಕೆ ಬಿಟ್ಟಿನ ಇತ್ತು ಬಟ್ ಈಗ ಸಮಯ ಇರ್ಲಾದ್ದೆ ಇದ್ದೇ ಸಲುವಾಗಿ ಇದನ್ನ ನಾನು ಇಲ್ಲಿ ಪಿಪಿಟಿ ಪ್ಲೇ ಮಾಡಕ್ ಆಗಿಲ್ಲ ಬಟ್ ಆದ್ರೂ ಕೂಡ ನಿಮ್ಗೆ ಇವಾಗ ತೋರಿಸ್ತೀನಿ ಯಾವ ರೀತಿ ಪ್ರಿಂಟ್ ತೆಗೆದುಕೊಳ್ಬೇಕು ಒಂದು ಸ್ಟೆಪ್ಸ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ ನೀವು ನಿಮ್ಗೆ ಪ್ರಿಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಗೂಗಲ್ ಫಾರ್ಮ್ ಅಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈ ಥೀಮ್ಸ್ ಅನ್ನು ಬದಲಾಯಿಸೋದು ಹೇಗೆ ಅಂತೇಳಿ ಇಲ್ಲಿ ಕಲರ್ ಅನ್ನು ಚೇಂಜ್ ಮಾಡೋದು ಹೇಗೆ ಅಂತೇಳಿ ನೆಕ್ಸ್ಟ್ ಕ್ವೆಶನ್ಸ್ ಅನ್ನು ಫ್ರೇಮ್ ಮಾಡೋದು ಈಗ ತೋರಿಸಿದ್ನಲ್ಲ ಅದು ಜನರಲ್ ಸೆಟ್ಟಿಂಗ್ಸ್ ನಾನು ಹೇಳಿದ್ದಲ್ಲ ನಾನು ಈಗಾಗಲೇ ನಿಮ್ಮ ಐಕಾನ್ ಅಲ್ಲಿ ನೋಡಿದ್ರಿ ಆನ್ಲೈನಲ್ಲಿ ನೆಕ್ಸ್ಟ್ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸ್ ಇಲ್ಲಿದೆ ನೆಕ್ಸ್ಟ್ ಕ್ವಿಜ್ ಯಾವುದು ಫಾರ್ಮ್ ಅನ್ನು ಯಾರಿಗಾದ್ರೂ ಸೆಂಡ್ ಮಾಡ್ಬೇಕಾದ್ರೆ ಹೇಗೆ ಅಂತೇಳಿ ಇದರ ಆಪ್ಷನ್ಸ್ ಇಲ್ಲಿ ಪ್ರಿಂಟ್ ಆಪ್ಷನ್ ಕೇಳಿದ್ರಿ ಬರುತ್ತೆ ಇಲ್ಲಿ ಮೋರ್ ಆಪ್ಷನ್ ಅಂತ ಇದೆ ನಿಮ್ಗೆ ನಾನು ಇವಾಗ ಓಪನ್ ಮಾಡಿದ್ದು ಓಕೆ ಒಂದ್ ನಿಮಿಷ ಇಲ್ಲಿ ಮೋರ್ ಆಪ್ಷನ್ ಅಂತ ಒಂದು ಐಕಾನ್ ಇದೆ ಇಲ್ಲಿ ಎ ಪಕ್ಕಕ್ಕೆ ಆ ಮೋರ್ ಆಪ್ಷನ್ ತಗೊಂಡ್ರೆ ಇಲ್ಲಿ ಪ್ರಿಂಟ್ ಅಂತ ಇದೆ ಇಲ್ಲಿ ಆ ಪ್ರಿಂಟ್ ಆಪ್ಷನ್ ತಗೊಂಡ್ರೆ ನಾವು ಬೇಕಾಗಿರ್ತಕ್ಕಂತ ನಾವು ಮಾಡಿರ್ತಕ್ಕಂತ ಏನು ಕ್ವೆಶನ್ಸ್ ಇರ್ಬೋದು ಅದನ್ನ ಬೇಕಂದ್ರೆ ಅದನ್ನು ಪ್ರಿಂಟ್ ತೆಗೆದುಕೊಳ್ಬಹುದು ಅಥವಾ ನೀವು ರೆಸ್ಪಾನ್ಸ್ ಅಲ್ಲಿ ಹೋಗಿ ನಾವೇನ್ ರೆಸ್ಪಾನ್ಸ್ ಮಾಡಿರ್ತೀವಲ್ಲ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತಕ್ಕಂಥ ಅದನ್ನು ಕೂಡ ನಾವು ಪ್ರಿಂಟ್ ತೆಗೆದುಕೊಳ್ಬಹುದು ಸೊ ಎಲ್ಲ ಆಪ್ಷನ್ಸ್ ಇದೆ ಸರ್ ನಮ್ಗೆ ಏನೇನು ಅವಶ್ಯಕತೆ ಇದೆಯಲ್ಲ ಗೂಗಲ್ ಫಾರ್ಮ್ ಅಲ್ಲಿ ಯಾವ್ದನ್ನು ಕೂಡ ಐಡ್ ಮಾಡಿ ಇಟ್ಕೊಳ್ಳೋಣ ಎಲ್ಲಾನು ಕೂಡ ಇದು ನಮ್ಗೆ ಎಕ್ಸ್ಪೋಸ್ ಮಾಡುತ್ತೆ ನಾವು